ಮೂವಿ ಚೆನ್ನಾಗಿದೆ, ನೈಸ್ ಮೂವಿ. ಸರ್ ಹೆಂಗಿತ್ತು? ಚೆನ್ನಾಗಿದೆ ಸರ್. ದರ್ಶನ್ ಸರ್ ಅವ್ರ ಆ್ಯಕ್ಟಿಂಗ್ ಆಗಿ ಸೂಪರ್ ಆಗಿದೆ. ಅವರು ಕಮ ತುಂಬ ಇದಾದಮೇಲೆ ತುಂಬ ಇಂಡಸ್ಟ್ರಿಗೆ ಲಾಸ್ ಹೊಡಿತೀವಿ, ಬಟ್ ಇದು ಕಮ್ ಬ್ಯಾಕ್ ಆಗಿದೆ ಅಂದರೆ ಇಂಡಸ್ಟ್ರಿಗೆ ಇದೆ ಬಿಕಾಸ್ ದರ್ಶನ್ ಸರ್ ಸೂಪರ್ ಆ್ಯಕ್ಟಿಂಗ್ ಇದೆ, ಸೂಪರ್ ಆಗಿದೆ ಫಿಲಮ್. ಸರ್ ಕನ್ನಡವಾದ ಅತ್ಯುತ್ತಮವಾದ ಒಂದು ಚಲನಚಿತ್ರ ದರ್ಶನ್ ಸರ್. ಆ್ಯಕ್ಚುಲಿ ನಾನು ದರ್ಶನ್ ಸರ್ ಫ್ಯಾನು, ಆದರೂ ಈ ಥರದ ಒಂದು ಮೂವಿ ತುಂಬ ಎಮೋಷನಲ್ ಆಗಿಬಿಟ್ಟೆ. ಒಳ್ಳೆ ಮೂವಿ, ತುಂಬ ಕನ್ನಡದ ಅತ್ಯುತ್ತಮವಾದಂಥ ಚಿತ್ರ. ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ, ಎಲ್ಲ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡಬೇಕಾದಂಥ ತುಂಬ ಚೆನ್ನಾಗಿ. ಸೂಪರ್ ಸರ್, ಸೂಪರ್ 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 ಚೆನ್ನಾಗಿದೆ ಸರ್, ಸೂಪರ್ ಸೂಪರ್ ಚೆನ್ನಾಗಿ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಸರ್, ಸೋಷಿಯಲ್ ಮೆಸೇಜ್ ಸಾರಿದ್ದಾರೆ, ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸ್ ದರ್ಶನ್ ಫ್ಯಾನ್ಸ್ಗೆಲ್ಲ ಹಬ್ಬ ಇದೆ, ದರ್ಶನ್ ಫಿಲಮ್ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಸೂಪರ್. ಸೂಪರ್ ಆಗಿ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಲೆಂತ್ ಅನಿಸ್ತು ಅಷ್ಟು, ಬಿಟ್ಟರೆ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿತ್ತು, ಜೈ ಡಿ ಬಾಸ್, ಚೆನ್ನಾಗಿದೆ ಚೆನ್ನಾಗಿದೆ, ಸೂಪರ್ ಆಯ್ತು ಸರ್. ಸರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನೋಡ್ಬೋದು, ಚೆನ್ನಾಗಿತ್ತು ಸರ್, ಚೆನ್ನಾಗಿದೆ ಫಿಲಮ್. ದರ್ಶನ್ ಸರ್ ಅಭಿಮಾನಿ ಕೂಡ, ಹಾಂ ನಾವು ನೋಡ್ತೀವಿ ಫಿಲಮ್ ನೋಡ್ತೀವಿ. ಕ್ಲೈಮ್ಯಾಕ್ಸ್ ಕೂಡ ತುಂಬ ಎಮೋಷನಲ್ ಆಗಿರ್ಬೋದು, ಎಷ್ಟೋ ಜನ ತಂದೆ ತಾಯಿಗಳಾಗಿರ್ಬೋದು, ಹೇಗಿತ್ತು? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಎಲ್ಲರೂ. ಮೂವಿ ಮಾತ್ರ ಟಾಪ್ ಆಗಿದ್ದಾರೆ ಅವ್ರು, ಅಷ್ಟೇ ಡಿ ಬಾಸ್ ಅಷ್ಟೇ, ನೋ ನೋ ಬಡಿ ಕೆನ್ ಚಾಲೆಂಜು ಆಗ್ಬೇಕು, ಸಖತ್ ಆಗ್ತೀನಿ. ಸೂಪರ್ ಸರ್, ಚೆನ್ನಾಗಿದೆ, ಯಾ ನನ್ನ ಕಣ್ಣಲ್ಲಿ ಇನ್ನ ನೀರಿದೆ. ಸೂಪರ್ ಆಗಿದೆ, ಆಸಮ್, ಎಮೋಷನಲ್ ಆಗೋದು, ಫ್ಯಾಮಿಲಿ ಸೆಂಟಿಮೆಂಟು, ಲವ್, ಬಾಸ್ ಆಕ್ಟಿಂಗು ಎಲ್ಲ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಕರೆಕ್ಟ್ ಆಗಿರೋದು. ಎಮೋಷನಲ್ ಆಗಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ನ್ಯೂಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಥೀಮ್ಗೆ ತಕ್ಕನಾಗಿ, ಮತ್ತು ಲೈಕ್ ಈಗ ಬೇಕಿತ್ತು ಈ ಸೊಸೈಟಿಗೆ ಬೇಕಾಗಿರೋವಂಥದ್ದು ಒಂದು ಥೀಮು, ಮತ್ತು ಆ ನ್ಯೂಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹಾಂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಸೊ ಬಾಸ್ ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ. ಥ್ಯಾಂಕ್ ಯು. ಓ ಬಿಗ್ ಫ್ಯಾನ್, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ಜಾತಿ ಧರ್ಮ ಎಲ್ಲನೂ ಮೀರಿದ್ದು ಮನುಷ್ಯತ್ವ ಧರ್ಮ, ಮಾನವೀಯತೆ ಧರ್ಮ ಅನ್ನೋದನ್ನು ನಮ್ಮ ಡಿ ಬಾಸು ಪ್ರತಿಯೊಂದು ಸಿನಿಮಾದಲ್ಲೂ ತೋರಿಸ್ತಾ ಇದ್ದಾರೆ. ಅದೇ ರೀತಿ ಈ ಸಿನಿಮಾದಲ್ಲಿ ಕೂಡ ಎತ್ತಿ ಹಿಡಿದಿದ್ದಾರೆ. ಡಿ ಬಾಸ್ ಆ್ಯಕ್ಟಿಂಗ್ ಆಗಿರ್ಬೋದು, ಸಿನಿಮಾ ಮೇಕಿಂಗ್ ಆಗಿರ್ಬೋದು, ಯಾವುದ್ರ ಬಗ್ಗೆನೂ ಎರಡು ಮಾತಿಲ್ಲ ಸರ್, ಎರಡು ಮಾತಿಲ್ಲ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದನ್ನು ಬೆಳೆಸಬೇಕು, ಕನ್ನಡ ಚಿತ್ರರಂಗನ ಬೆಳೆಸಬೇಕು, ಕನ್ನಡಿಗರಿಗೆ ಗೌರವ ಕೊಡಬೇಕು. ಖಂಡಿತ, ಬಹಳ ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಖಂಡಿತ ಪ್ರತಿಯೊಬ್ಬರೂ ಸಹ ಫ್ಯಾಮಿಲಿ ಮೂವೀಸ್, ಇದು ಫ್ಯಾಮಿಲೀಸ್ ಬಂದು ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿ ನೋಡುವಂತ ಒಂದು ಸಿನಿಮಾ. ಹೇಳಿದ್ನಲ್ಲ, ಖಂಡಿತ ಹೌದು, ಅದನ್ನೇ ನಾವು ಹೇಳ್ತಾ ಇರೋದು. ಜಾತಿನ ಮೀರಿದ್ದು ಮನುಷ್ಯತ್ವ ಮಾನವೀಯತೆ ಧರ್ಮ ಅಂತ ನಾನು ಹೇಳ್ತಾ ಇದ್ದೀನಲ್ವಾ. ಸೊ ಅದಕ್ಕೋಸ್ಕರ ಮನುಷ್ಯತ್ವ ಮಾನವೀಯತೆ ಧರ್ಮ ಮೊದಲು ಹುಟ್ಟಿದ್ದು, ಅದಕ್ಕೆ ಬೆಲೆ ಕೊಡಿ. ದರ್ಶನ್ ಸರ್ ಅವ್ರದ್ದು, ಅವ್ರು ಯಾವತ್ತಿದ್ರು ಮಾಸೆ ಎಲ್ಲ, ಅವ್ರು ಯಾವತ್ತಿದ್ರು ಮಾಸೆ, ಅವರು ಮಾಸ್ಗೂ ಸರಿ ಕ್ಲಾಸ್ಗೂ ಸರಿ ಅಂತ ಅವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಮತ್ತೆ ಮತ್ತೆ ಪ್ರೂವ್ ಮಾಡ್ಕೊಳ್ಳೋ ನೆಸೆಸಿಟಿ ಕೂಡ ಇಲ್ಲ ಅವ್ರು. ಖಂಡಿತ ಖಂಡಿತ ಹೌದು, ಅದು ಏನು ಮಾಡೋದಕ್ಕಾಗಲ್ಲ ಆ ಒಂದು ಸಿನಿಮಾ, ಆ ಒಂದು ಸಿಚುವೇಶನಲ್ಲಿ ಪ್ರತಿಯೊಬ್ಬರಿಗೂ ಸಹ ಕಣ್ಣಲ್ಲಿ ನೀರು ಬರೋದಂತೂ ಸತ್ಯ. ಮಾಸ್ ಅಂದಾಗ ಹೇಗೆ ಎದ್ದು ಕುಣಿತೀವೋ ಆ ಕ್ಲಾಸ್ ಅಂತ ಬಂದಾಗ ಕಣ್ಣಲ್ಲಿ ನೀರು ಹಾಕ್ಸಿದಂತೂ ಸತ್ಯ. ಪ್ರತಿಯೊಂದು ನಿಮ್ಮ ಮೇಂಟೆನೆನ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು, ವಿಜುವಲ್ಸು ತುಂಬ ಬಹಳ ಚೆನ್ನಾಗಿತ್ತು. ಸರ್ ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳೋದು, ಇವತ್ತಿನ ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು, ಕನ್ನಡಿಗರಿಗೆ ಗೌರವ ಕೊಡಬೇಕು, ಕನ್ನಡ ಚಿತ್ರದ ಥಿಯೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರೂ ಕೇಳ್ಕೊಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು.
ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.